ಹೇ ಗೈಸ್ ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ ನಾವು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಜನವರಿಯಿಂದ ಜುಲೈವರೆಗಿನ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ಹಾಗೆ ಒಂದು ಈ ಪುಸ್ತಕವನ್ನ ರಿಲೀಸ್ ಮಾಡಿದ್ದೀವಿ ಅದರೊಂದಿಗೆ ನಿಮ್ಮ ಪಿಎಸ್ಐ ಹಾಗೂ ಕೆಎಸ್ ಅಥವಾ ಎಸ್ಡಿಎ ಎಫ್ಡಿಎ ಅಥವಾ ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಉಪಯೋಗ ಆಗಲಿ ಅಂತ ಹೇಳಿ ಇಂಗ್ಲಿಷ್ ಗ್ರಾಮರ್ ಅನ್ನು ತುಂಬಾ ಸಿಂಪಲ್ ಆಗಿ ಬರೆದು ಕೂಡ ಈ ಬುಕ್ ಮಾಡಿ ಪಬ್ಲಿಷ್ ಮಾಡಿದ್ದೀವಿ ಹಾಗೂ ಪಿ ಐ ಹಾಗೂ ಕೆ ಎಸ್ ಎಕ್ಸಾಮ್ಗೆ ನಿಮ್ಗೆ ಬಹಳ ಉಪಯೋಗ ಆಗುವಂತಹ ಟ್ರಾನ್ಸ್ಲೇಷನ್ ಪ್ರಿಸಿ ರೈಟಿಂಗ್ ಅದರೊಂದಿಗೆ ಸಾವಿರದ ಇನ್ನೂರಕ್ಕೂ ಹೆಚ್ಚಿರುವಂತಹ ಒಕ್ಯಾಬುಲರಿಗಳು ಹಾಗೂ ಬಹುಮುಖ್ಯವಾಗಿರುವಂತಹ ಕೆಲವು ಎಸ್ಸೆ ಟಾಪಿಕ್ ಗಳನ್ನ ನಾವು ಈ ಒಂದು ಪುಸ್ತಕದಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ಒಂದು ವೇಳೆ ನೀವೇನಾದ್ರೂ ನಮ್ಮ ಈ ಮೂರು ಇ ಬುಕ್ ಗಳನ್ನ ಪರ್ಚೇಸ್ ಮಾಡಬೇಕು ಅಥವಾ ಇವುಗಳಲ್ಲಿ ಯಾವುದಾದ್ರೂ ಒಂದು ಪುಸ್ತಕವನ್ನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದಲ್ಲಿ ಇಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ ನಂಬರ್ಗೆ ನೀವು ಮೆಸೇಜ್ ಮಾಡಬಹುದಾಗಿದೆ ನಮ್ಮ ಟೆಲಿಗ್ರಾಂ ಚಾನೆಲ್ನ ನೀವೇನಾದರೂ ಜಾಯಿನ್ ಆಗಬೇಕು ಅಂತ ಇದ್ದಲ್ಲಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಹೆಸರು ಪಿಪಿ ಚಾನೆಲ್ ಅಂತ ಹೇಳಿ ನೀವು ಟೆಲಿಗ್ರಾಮ್ ನಲ್ಲಿ ಹೋಗಿ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಸಿಗುತ್ತೆ ನೀವು ಬಂದು ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ಜಾಯಿನ್ ಆಗಬಹುದಾಗಿದೆ ಹಾಗೂ ನಾವು ನಮ್ಮ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಮಾಕ್ ಟೆಸ್ಟ್ ನ ಲಿಂಕ್ ಹಾಗೂ ಇನ್ನಿತರ ಪಿ ಡಿ ಎಫ್ ನೋಟ್ಸ್ ಹಾಗೂ ಪ್ರತಿದಿನದ ವಿಡಿಯೋ ಅಪ್ಡೇಟ್ ಎಲ್ಲವನ್ನೂ ಕೂಡ ಪೋಸ್ಟ್ ಮಾಡ್ತಾ ಹೋಗ್ತೀವಿ ಸೊ ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಸೆಷನ್ ನಲ್ಲಿ ನಾವು ಟ್ರಾನ್ಸ್ಲೇಷನ್ ಗೆ ಸಂಬಂಧಿಸಿದ ಹಾಗೆ ಕಲಿತಾ ಹೋಗ್ತೀವಿ ಇಲ್ಲಿ ಒಂದು ಕನ್ನಡದ ಪ್ಯಾರಾಗ್ರಾಫ್ ಇದೆ ಈ ಒಂದು ಕನ್ನಡದ ಪ್ಯಾರಾಗ್ರಾಫ್ ಅನ್ನು ಇಂಗ್ಲಿಷ್ ಭಾಷೆಗೆ ಹೇಗೆ ಭಾಷಾಂತರಿಸಬೇಕು ಅಂತ ಇದರಲ್ಲಿ ನಾವು ನೋಡ್ತಾ ಹೋಗ್ತೀವಿ ಎಸ್ ಈಗ ನೀವು ನೋಡ್ತಾ ಇದ್ದೀರಾ ಈ ರೀತಿಯಲ್ಲಿದೆ ಮೊದಲಿಗೆ ಓದ್ತೀನಿ ಕೇಳಿಸ್ಕೊಳ್ಳಿ ಒಬ್ಬರು ಎಲ್ಲಿಯವರೆಗೂ ತಾನೇ ಸಹಾಯ ಮಾಡಲು ಸಾಧ್ಯವಾಗುತ್ತದೆ ಬೇರೆಯವರು ಕೊನೆಯವರೆಗೂ ಸಹಾಯ ಮಾಡುತ್ತಾರೆ ಎಂದು ಕಾದು ಕುಳಿತುಕೊಳ್ಳಬಾರದು ನಮ್ಮ ಬದುಕುವ ದಾರಿಯನ್ನು ನಾವೇ ನೋಡಿಕೊಳ್ಳಬೇಕು ಯಾರು ಸಹ ಯಾವಾಗಲೂ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂಬುದು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಈ ಒಂದು ಪ್ಯಾರಾಗ್ರಾಫ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯಾಕೆ ಅಂತ ಅಂದ್ರೆ ಇದನ್ನ ಬರಿತಾ ಹಿಂದಿನ ವಿಡಿಯೋಲು ತಿಳಿಸಿದ್ದೆ ಅದೇ ಪ್ಯಾಟರ್ನ್ ನ ಒಂದ್ ಮತ್ತೊಂದು ಪ್ಯಾರಾಗ್ರಾಫ್ ಅನ್ನ ನಿಮ್ ಡಿಸ್ಕಸ್ ಮಾಡೋದಕ್ಕೆ ತಂದಿದ್ದೀನಿ ನೀವು ಬರಿತಾ ಬರಿತಾ ಏನ್ ಮಾಡ್ತೀರಾ ಅಂತ ಅಂದ್ರೆ ಕೆಲವೊಮ್ಮೆ ಸಮ್ಮರಿ ರೀತಿಯಲ್ಲಿ ಹುಟ್ಟೋಗುತ್ತೆ ಆ ರೀತಿ ಹೋಗ್ಬಾರ್ದು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅದೇ ರೀತಿಯಾದಂತಹ ಮತ್ತೊಂದು ಪ್ಯಾರಾಗ್ರಾಫ್ ಅನ್ನ ತಗೊಂಡ್ ಬಂದಿದ್ದೀನಿ ಓಕೆ ಮೊದಲನೇ ಲೈನ್ ಏನಿದೆ ನೋಡ್ತಾ ಹೋಗೋಣ ಮೊದಲಿಗೆ ಒಕ್ಯಾಬ್ಯುಲರಿ ಅದಾದ್ಮೇಲೆ ಅರ್ಥ ಮಾಡಿಕೊಂಡು ನಂತರದಲ್ಲಿ ಟ್ರಾನ್ಸ್ಲೇಷನ್ ಒಬ್ಬರು ಅಂತಿದೆ ಇದನ್ನ ಒನ್ ಅಂತ ನಾನು ತಗೊಳ್ತಾ ಇದ್ದೀನಿ ಎಲ್ಲಿಯವರೆಗೂ ಅಂತ ಇದೆ ಇದನ್ನ ನಾನು ತಗೊಳ್ತಾ ಇದ್ದೀನಿ ಹೌ ಲಾಂಗ್ ಓಕೆ ಮುಂದಿನ ಪದ ಏನಿದೆ ತಾನೆ ಅಂತ ಇದನ್ನ ನಾವು ಎಲ್ಲೂ ತಗೊಳ್ಳೋದಿಲ್ಲ ಯಾಕೆ ಅಂತಂದ್ರೆ ಇದನ್ನ ಕನ್ನಡದಲ್ಲಿ ನಾವು ಆಡು ಭಾಷೆಗೆ ಸೇರಿಸ್ತಾ ಹೋಗ್ತಿವಿ ಒಬ್ರು ಎಲ್ಲಿವರೆಗೂ ತಾನೇ ನಮ್ಗೆ ಸಹಾಯ ಮಾಡೋದಕ್ಕಾಗತ್ತೆ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಇಂಗ್ಲಿಷ್ ನಲ್ಲಿ ತಗೊಳ್ಳುವಾಗ ಇದರ ಬಳಕೆಯನ್ನ ನಾವು ಮಾಡೋದಿಲ್ಲ ಸಹಾಯ ಮಾಡಲು ಅಂತ ಹೇಳಿದ್ದಾರೆ ಸಹಾಯ ಅಂದ್ರೆ ಹೆಲ್ಪ್ ಅಂತ ನಾವು ತಗೊಳ್ತಾ ಹೋಗ್ತೀವಿ ಮಾಡಲು ಅಂತಿದೆ ಅಲ್ವಾ ಅದನ್ನ ನಾವು ಟು ಟು ಹೆಲ್ಪ್ ಅಂತ ತಗೊಳ್ತೀವಿ ಸಾಧ್ಯವಾಗುತ್ತದೆ ಅಲಾಂಗ್ ವಿತ್ ಅ ಪಂಕ್ಚುಯೇಷನ್ ಕಾಲ್ಡ್ ಕ್ವೆಶ್ಚನ್ ಮಾರ್ಕ್ ನೀವು ಅಷ್ಟೇ ತಗೊಳ್ಳೋ ಮುನ್ನ ಕ್ವೆಶ್ಚನ್ ಮಾರ್ಕ್ ಅನ್ನ ತಗೊಂಡು ನಂತರದಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಅದನ್ನ ನೆನ್ಪಿಟ್ಕೊಂಡು ತಗೊಳ್ಬೇಕಾಗತ್ತೆ ಸಾಧ್ಯವಾಗುತ್ತದೆ ಅಂತ ಹೇಳಿದ್ದಾರೆ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಏಬಲ್ ಅಥವಾ ನೀವು ಬೇಕಿದ್ರೆ ಪಾಸಿಬಲ್ ಎರಡರಲ್ಲಿ ಯಾವುದನ್ನ ಆದ್ರೂ ತಗೊಳ್ಬಹುದಾಗಿದೆ ಓಕೆ ನಾವು ಕ್ವೆಶನ್ ಮಾರ್ಕ್ ಒಂದಿಗೆ ತಗೊಳ್ತಾ ಹೋಗೋಣ ಇನ್ನು ಸಹಾಯ ಮಾಡಿಲ್ಲ ಸಹಾಯ ಮಾಡ್ತಾರೆ ಅನ್ನುವಂತ ಒಂದು ಅಜಂಪ್ಷನ್ ಅಲ್ಲಿ ನಾವಿದೀವಿ ಸೊ ಇಲ್ಲಿ ನಾವು ಮಾತಾಡ್ತಾ ಇರೋದು ಫ್ಯೂಚರ್ ಟೆನ್ಸ್ ನ ಬಗ್ಗೆ ಹಾಗಾಗಿ ಇಲ್ಲಿ ನಾವು ಫ್ಯೂಚರ್ ನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದಾಗ ಇಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ನ ಬಳಕೆ ಮಾಡ್ಬೇಕಾಗತ್ತೆ ಆದ್ರೆ ಎಲ್ಲಿ ನಾವು ವಿಲ್ ನ ಬಳಕೆ ಮಾಡ್ಬೇಕು ಅಂತ ಅಂದ್ರೆ ಎಲ್ಲಿಯವರೆಗೂ ಅಂತಿದೆ ನೋಡ್ಕೊಳ್ಳಿ ಬಿಕಾಸ್ ಗೊತ್ತಿಲ್ಲ ನಾವ್ ಎಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಒಬ್ಬರಿಂದ ಹೆಲ್ಪ್ ಅನ್ನ ಅಂತ ಸೊ ಇದು ಫ್ಯೂಚರ್ ನಲ್ಲಿ ಹೋಗೋ ಕಾರಣ ಹೌ ಲಾಂಗ್ ನೊಂದಿಗೆ ನೀವೇನ್ ಮಾಡ್ಬೇಕಾಗತ್ತೆ ವಿಲ್ ನ ಬಳಕೆ ಮಾಡ್ಬೇಕು ಗಮನಿಸ್ಬೇಕು ಈ ಒಂದು ವಾಕ್ಯದಲ್ಲಿ ಎಲ್ಲೂ ಕೂಡ ವಿಲ್ ನ ಬಳಕೆಯನ್ನ ಮಾಡಲೇಬೇಕು ಅಂತ ಮೆನ್ಷನ್ ಆಗಿಲ್ಲ ಬಟ್ ಇದರ ಒಳ ಅರ್ಥ ಏನ್ ಹೇಳ್ತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಈ ರೀತಿಯಾದಂತಹ ಒಂದು ಪ್ಯಾರಾಗ್ರಾಫ್ ಅನ್ನ ನಿಮ್ಮ ಪರೀಕ್ಷೆಯಲ್ಲಿ ಯಾಕೆ ಕೊಡ್ತಾರೆ ಅಂತ ಅಂದ್ರೆ ಇದರ ಒಳ ಅರ್ಥ ನಿಮಗೆ ಅರ್ಥ ಆಗ್ತಾ ಇದೆಯಾ ಅಥವಾ ಇದ್ರಲ್ಲಿ ಬಳಕೆ ಆಗಿರುವಂತಹ ಟೆನ್ಸ್ನ ನಿಮ್ಗೆ ಐಡೆಂಟಿಫೈ ಆಗ್ತಾ ಇದ್ಯಾ ಈ ರೀತಿಯಲ್ಲೆಲ್ಲ ಚೆಕ್ ಮಾಡೋದಕ್ಕೆ ಸಾರಾಂಶ ಆಧಾರಿತ ಪ್ಯಾರಾಗ್ರಾಫ್ ಗಳನ್ನ ನಿಮ್ಮ ಪರೀಕ್ಷೆಯಲ್ಲಿ ಕೊಡೋದುಂಟು ಓಕೆ ಈಗ ನಿಮ್ಗೆ ಸಮಯವನ್ನ ಕೊಡ್ತಾ ಇದೀನಿ ನಿಮ್ಗೆ ಯಾವ ರೀತಿಯಲ್ಲಿ ಬರುತ್ತೋ ಆ ರೀತಿ ಇದನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ ನಂತರ ವಿಡಿಯೋನ ಪ್ಲೇ ಮಾಡಿ ಐ ಹೋಪ್ ನೀವು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ ಅಂತ ಭಾವಿಸ್ತಾ ಈಗ ನಾನು ನಿಮ್ಗೆ ಇದರ ಎಕ್ಸ್ಪ್ಲನೇಷನ್ ಅನ್ನು ತೋರಿಸ್ತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಎಸ್ ಮೊದಲಿಗೆ ಓದ್ತೀನಿ ಕೇಳಿಸ್ಕೊಳ್ಳಿ ಹೌ ಲಾಂಗ್ ವಿಲ್ ಬಿ ಏಬಲ್ ಟು ಹೆಲ್ಪ್ ಈ ರೀತಿಯಲ್ಲಿ ತಗೊಂಡಿದ್ದೀನಿ ಇಲ್ಲಿ ನಾನ್ ನಿಮ್ಗೆ ಪಾಸಿಬಲ್ ಈ ಒಂದು ಪದವನ್ನ ಹೇಳ್ದೆ ಅದರ ಬಳಕೆ ಹೇಗೆ ಅಂತ ಇಲ್ಲಿ ಬರೀತೀನಿ ನೋಡ್ಕೊಳ್ಳಿ ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ರೀತಿ ಎಲ್ಲ ತಗೊಳ್ಬಹುದು ಆದ್ರೆ ಎರಡಕ್ಕೂ ಕೂಡ ಸ್ವಲ್ಪ ಬದಲಾವಣೆ ಇದೆ ಕರೆಕ್ಟ್ ಅಲ್ವಾ ಈ ನಾವು ಕ್ವೆಶ್ಚನ್ ಅನ್ನ ಮಾಡ್ತಾ ಇದ್ದೀವಿ ಸೊ ಕ್ವೆಶ್ಚನ್ ಅನ್ನ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಕೊನೆಗೆ ನಾವು ಕ್ವೆಸ್ಟನ್ ಮಾರ್ಕ್ ಹಾಕೋದನ್ನ ಮರಿಬಾರ್ದಾಗಿದೆ ವಿ ನೀಡ್ ಟು ರಿಮೆಂಬರ್ ದಟ್ ಕ್ವೆಶ್ಚನ್ ಮಾರ್ಕ್ ನಾವು ಹಾಕಿಲ್ಲ ಅಂತ ಅಂದ್ರೆ ಈ ಒಂದು ವಾಕ್ಯದ ಅರ್ಥ ಏನಿದೆ ಮತ್ತೆ ತೂಕ ಏನಿದೆ ಕಂಪ್ಲೀಟ್ ಆಗಿ ಹೊರಟೋಗುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಕೈಂಡ್ಲಿ ಗೋ ವಿತ್ ದ ಪಂಕ್ಚುಯೇಷನ್ ಮೊದಲನೇ ವಾಕ್ಯವನ್ನ ನೋಡೋಣ ಅಂದ್ರೆ ಈ ವಾಕ್ಯವನ್ನ ಹೌ ಲಾಂಗ್ ವಿಲ್ ಒನ್ ಬಿ ಏಬಲ್ ಟು ಹೆಲ್ಪ್ ಈ ರೀತಿಯಲ್ಲಿದೆ ಗಮನಿಸ್ತಾ ಇದ್ದೀರಾ ವಿಲ್ ನ ಬಳಕೆ ಹೇಗಾಗಿದೆ ಅಂತ ಮುಂಚೆನೆ ತಿಳಿಸ್ತಾ ಹಾಗೆ ಇಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿಲ್ಲ ಬಟ್ ಅದರ ಒಳ ಅರ್ಥ ಇದೆ ಆಗಿದೆ ಸೊ ಹಾಗಾಗಿ ಇದನ್ನ ಈ ರೀತಿಯಲ್ಲಿ ತಗೊಂಡಿದ್ದೀವಿ ಇಲ್ಲಿ ಏಬಲ್ ನ ತಗೊಂಡಿರೋ ಕಾರಣ ಬೀ ನ ಬಳಕೆ ಆಗಿದೆ ಯಾಕೆ ಇಲ್ಲಿ ಬೀ ನ ಬಳಕೆ ಮಾಡಿದೀವಿ ಅಂತ ಅಂದ್ರೆ ಯಾರಾದ್ರೂ ಒಬ್ರು ನಮ್ಗೆ ಸಹಾಯ ಮಾಡಿದ್ರು ಅಂತ ಅಂದ್ರೆ ಕೆಲವೊಮ್ಮೆ ನಮ್ಮ ಮೈಂಡ್ ಅನ್ನೋದು ಸೆಟ್ ಆಗ್ಬಿಡುತ್ತೆ ಅದಕ್ಕೆ ಸೊ ಕಂಟಿನ್ಯೂಯಸ್ ಅಥವಾ ನಿರಂತರವಾಗಿ ಇರುತ್ತೆ ನಿರಂತರವಾಗಿ ನಮ್ಮ ಒಂದು ಮನಸ್ಥಿತಿ ಇರೋ ಕಾರಣ ಇಲ್ಲಿ ಬಿ ಅನ್ನುವಂತ ಒಂದು ಪದದ ಬಳಕೆ ಮಾಡಿ ಮುಂದಕ್ಕೆ ಹೋಗಿದೀವಿ ಇಲ್ಲೂ ನೋಡ್ಕೊಳ್ಬಹುದು ಬೀ ನ ಬಳಕೆ ಆಗಿದೆ ಕಾನ್ಸೆಪ್ಟ್ ಸೇಮ್ ಇದೆ ಟು ಹೆಲ್ಪ್ ಸಹಾಯ ಮಾಡಲು ಈಗ ಎರಡನೇ ವಾಕ್ಯ ಅಂದ್ರೆ ಇದನ್ನ ನೋಡೋಣ ಹೌ ಲಾಂಗ್ ಇಟ್ ವಿಲ್ ಬಿ ಪಾಸಿಬಲ್ ಫಾರ್ ಒನ್ ಟು ಹೆಲ್ಪ್ ಈ ರೀತಿಯಲ್ಲಿ ನಾನು ತಗೊಂಡಿದ್ದೀನಿ ಇಲ್ಲಿ ನಾನು ನಿಮ್ಗೆ ಏನ್ ತೋರಿಸಿದೆ ಅಂತ ಅಂದ್ರೆ ಏಬಲ್ ಅನ್ನುವಂತ ಒಂದು ಪದದ ಬಳಕೆಯನ್ನ ಮಾಡಿದ್ರೆ ಹೇಗೆ ನೀವು ವಾಕ್ಯವನ್ನ ರಚಿಸಬಹುದು ಅದೇ ಪಾಸಿಬಲ್ ಅನ್ನುವಂತ ಒಂದು ಪದದ ಬಳಕೆ ಮಾಡಿದ್ರೆ ವಾಕ್ಯ ಹೇಗೆ ಬದಲಾಗುತ್ತೆ ಹಾಗೂ ಅದನ್ನ ನಾವು ಹೇಗೆ ತಗೊಳ್ತೀವಿ ಅಂತ ನಿಮ್ಗೆ ಡಿಫ್ರೆನ್ಸ್ ತೋರಿಸೋದಕ್ಕೆ ಎರಡು ರೀತಿಯಲ್ಲಿ ನಾನು ಇಲ್ಲಿ ವಾಕ್ಯವನ್ನ ರಚಿಸಿದ್ದೀನಿ ನೀವು ಎರಡರಲ್ಲಿ ಯಾವ್ದನ್ನಾದ್ರೂ ತಗೊಳ್ಬಹುದು ಎರಡು ಕೂಡ ಕರೆಕ್ಟ್ ಆಗಿ ಇದೆ ಓಕೆನಾ ಬನ್ನಿ ನಮ್ಮ ಎರಡನೇ ವಾಕ್ಯದಡೆಗೆ ಹೋಗೋಣ ಇದು ನಮ್ಮ ಎರಡನೇ ವಾಕ್ಯವಾಗಿದೆ ಮೊದ್ಲಿಗೆ ಓದೋಣ ಬೇರೆಯವರು ಕೊನೆಯವರೆಗೂ ಸಹಾಯ ಮಾಡುತ್ತಾರೆ ಎಂದು ಕಾದು ಕುಳಿತುಕೊಳ್ಳಬಾರದು ಈ ರೀತಿಯಲ್ಲಿದೆ ಬೇರೆಯವರು ಅಂತಿದೆ ಅದರ್ಸ್ ಅಂತ ತಗೊಳ್ತಾ ಇದ್ದೀನಿ ಕೊನೆಯವರೆಗೂ ಅಂತಿದೆ ಕೊನೆ ಅಂತ ಅಂದ್ರೆ ಲಾಸ್ಟ್ ಅಂತ ತಗೊಳ್ಬಹುದು ವರೆಗೂ ಅಂತಿದೆ ಹಾಗಾಗಿ ಇದನ್ನ ನಾನು ಟಿಲ್ ಸೊ ಇದನ್ನ ಟಿಲ್ ಲಾಸ್ಟ್ ಅಂತ ನಾವು ತಗೊಳ್ತಾ ಹೋಗ್ತೀವಿ ಸಹಾಯ ಮಾಡುತ್ತಾರೆ ಅಂತ ಇದೆ ಸಹಾಯ ಅಂದ್ರೆ ಈಗ್ಲಷ್ಟೇ ನಾವು ನೋಡಿದ್ವಿ ಏನಂತ ಹೆಲ್ಪ್ ಅಂತ ಅದನ್ನ ಹೀಗೆ ತಗೊಳ್ಳೋಣ ಎಂದು ಅಂದ್ರೆ ಇದು ಸೂಚಿಸ್ತಾ ಇದೆ ಎಸ್ ಈ ರೀತಿ ಆಗುತ್ತೆ ಅನ್ನುವಂಥ ಒಂದು ಸಿಚುವೇಶನ್ ಸೂಚಿಸೋದಕ್ಕೆ ಎಂದು ಅಂತ ಕೊಟ್ಟಿದ್ದಾರೆ ಕಾದು ಕುಳಿತುಕೊಳ್ಳಬಾರದು ಕನ್ನಡ ಭಾಷೆಯಲ್ಲಿ ಕುಳಿತುಕೊಳ್ಳಬಾರದು ಅಂದ್ರೆ ಕಾಯ್ಬಾರದು ಅನ್ನುವಂಥ ಒಂದು ಅರ್ಥ ಹಾಗಾಗಿ ಇದನ್ನು ಕೂಡ ನಾವೆಲ್ಲೂ ತಗೊಳ್ಳೋದಿಲ್ಲ ಇಷ್ಟನ್ನು ಸೇರಿ ನಾವು ಈ ರೀತಿಯಲ್ಲಿ ತಗೊಳ್ತೀವಿ ನೆಗೆಟಿವ್ ಪದ ಆಗಿದೆ ಅಲ್ವಾ ಇದು ಹಾಗಾಗಿ ಶುಡ್ ನಾಟ್ ಅಂತ ತಗೊಳ್ತಾ ಇದ್ದೀನಿ ನಾನು ಕಾಯುವುದು ಅಥವಾ ಕಾಗಿ ಕಾದು ಇವೆಲ್ಲವೂ ಕೂಡ ಏನಾಗುತ್ತೆ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ತಗೊಳ್ಳುವಾಗ ಒಂದು ಪದ ಅದೇನು ಅಂತಂದ್ರೆ ವೇಟ್ ಅಂತ ತಗೊಳ್ತಾ ಹೋಗ್ತೀವಿ ಶುಡ್ ನಾಟ್ ವೇಟ್ ಹೀಗೆ ನಾವ್ ಇದನ್ನ ತಗೊಳ್ಬಹುದು ಅರ್ಥ ಮಾಡ್ಕೊಳ್ಳೋಣ ಏನ್ ಹೇಳ್ತಾ ಇದಾರೆ ಅಂತ ಯಾರಾದ್ರೂ ನಮ್ಗೆ ಒಂದು ಬಾರಿ ಸಹಾಯ ಮಾಡಿದ್ರೆ ಕೊನೆವರೆಗೂ ಅವ್ರು ನಮ್ಗೆ ಸಹಾಯ ಮಾಡ್ತಾನೇ ಇರ್ತಾರೆ ಅಥವಾ ಇನ್ಯಾರಾದ್ರೂ ಬಂದು ನಮ್ಗೆ ಸಹಾಯ ಮಾಡ್ತಾರೆ ಅಂತ ನಾವು ಕಾಯ್ತಾ ಕೂರ್ಬಾರ್ದಾಗಿದೆ ನಮ್ಮ ಕೆಲಸ ಏನಿದೆ ಅದನ್ನ ಮಾಡ್ತಾ ಮುಂದೆ ಹೋಗ್ಬೇಕಾಗತ್ತೆ ಅಂತ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಬರ್ದಿರೋ ಅಂತಹ ಒಕ್ಯಾಬುಲರಿಗಳನ್ನ ಬಳಸಿ ದಯವಿಟ್ಟು ಈ ಒಂದು ವಾಕ್ಯವನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ ಇದ್ರಲ್ಲೂ ಕೂಡ ಒಳ ಅರ್ಥ ಇದೆ ಅರ್ಥ ಮಾಡಿಕೊಂಡು ಟ್ರಾನ್ಸ್ಲೇಟ್ ಮಾಡಿ ಸಪೋಸ್ ಕನ್ಫ್ಯೂಷನ್ ಆಗ್ತಿದೆ ಅಂತ ಅಂದ್ರೆ ನೀವು ವಿಡಿಯೋನ ಪ್ಲೇ ಮಾಡಿ ನೋಡಬಹುದಾಗಿದೆ ಐ ಹೋಪ್ ನೀವು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಅಂತ ಭಾವಿಸ್ತಾ ಈಗ ಎಕ್ಸ್ಪ್ಲೇಷನ್ ಅನ್ನ ತೋರಿಸ್ತೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಎಸ್ ವಿ ಶುಡ್ ನಾಟ್ ವೇಟ್ ಫಾರ್ ಅದರ್ಸ್ ಟು ಹೆಲ್ಪ್ ಅಸ್ ಟಿಲ್ ಲಾಸ್ಟ್ ಈ ರೀತಿಯಲ್ಲಿ ತಗೊಂಡಿದ್ದೀನಿ ಆದ್ರೆ ಎಲ್ಲೂ ಕೂಡ ನಾವು ಅನ್ನುವಂತ ಒಂದು ಪದದ ಬಳಕೆ ಮಾಡಿಲ್ಲ ಅಂದ್ರೆ ಈ ಒಂದು ವಾಕ್ಯದಲ್ಲಿ ಎಲ್ಲೂ ಕೂಡ ನಾವು ಅದನ್ನ ನೋಡೋದಕ್ಕೆ ಆಗ್ತಾ ಇಲ್ಲ ಬಟ್ ಇದನ್ನ ಯಾರಿಗೆ ಹೇಳ್ತಾ ಇರೋದು ನಮ್ಗೆ ಹೇಳ್ತಾ ಇರೋದು ಅಥವಾ ನಾವು ಹೇಳ್ತಾ ಇರೋದು ಇದ್ನ ಸೊ ಹಾಗಾಗಿ ಇದ್ರ ಒಳ ಅರ್ಥವೇ ಇದಾಗಿರುತ್ತೆ ಇದಿಲ್ಲದ ನೀವು ತಗೊಳ್ತೀರಾ ಅಂತ ಅಂದ್ರೆ ಸಬ್ಜೆಕ್ಟ್ ಇಲ್ದ ತಗೊಂಡಂಗಾಗತ್ತೆ ಸೊ ಹಾಗಾಗಿ ಇಲ್ಲಿ ವಿನ ಬಳಕೆಯನ್ನ ಮಾಡಲೇಬೇಕಾಗಿದೆ ಹಾಗೂ ಇದೇ ನಮ್ಮ ಸಬ್ಜೆಕ್ಟ್ ಆಗ್ತಾ ಹೋಗುತ್ತೆ ಶುಡ್ ನಾಟ್ ವೇಟ್ ಕಾದು ಕುಳಿತುಕೊಳ್ಳಬಾರದು ಇಷ್ಟನ್ನ ಹೀಗೆ ತಗೊಂಡಿದೀನಿ ಫಾರ್ ಅದರ್ಸ್ ಬೇರೆಯವರಿಗೆ ಅಥವಾ ಬೇರೆಯವರು ಟು ಹೆಲ್ಪ್ ಸ್ಟಿಲ್ ಲಾಸ್ಟ್ ಸಹಾಯ ಮಾಡುತ್ತಾರೆಂದು ಕೊನೆಯವರೆಗೂ ಇದನ್ನ ಹೀಗೆ ತಗೊಂಡಿದೀನಿ ಸೊ ನೀವು ಇಲ್ಲಿ ಗಮನಿಸ್ಬೇಕು ಕನ್ನಡದಿಂದ ಇಂಗ್ಲಿಷ್ಗೆ ನಾವು ಟ್ರಾನ್ಸ್ಲೇಟ್ ಮಾಡಿದಾಗ ಎಕ್ಸಾಕ್ಟ್ ಆಗಿ ನಾವು ಒನ್ ಟು ಒನ್ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಬದಲಾವಣೆ ಅನ್ನೋದು ಇರುತ್ತೆ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದಟ್ ಚೇಂಜಸ್ ಯಾವ ರೀತಿ ಬದಲಾಗ್ತಿದೆ ಬೇರೆ ಭಾಷೆಗೆ ತಗೊಂಡೋದಾಗ ಹೀಗೆ ತಗೊಂಡಿದೀವಿ ಕೊನೆಯಲ್ಲಿರುವಂತ ಪದವನ್ನ ಮೊದಲಿಗೆ ನಾವು ತಗೊಂಡಿದ್ದೀವಿ ಅದಾದ್ಮೇಲೆ ಮೊದಲನೇ ಪದವನ್ನ ನಾವೇನ್ ಮಾಡಿದೀವಿ ಅಂತಂದ್ರೆ ಮಿಡಲ್ ಅಲ್ಲಿ ತಗೊಂಡಿದೀವಿ ಸೊ ಎವ್ರಿಥಿಂಗ್ ಮ್ಯಾಟರ್ಸ್ ಇವುಗಳನ್ನೆಲ್ಲ ಚೆನ್ನಾಗಿ ಗಮನದಲ್ಲಿಟ್ಕೊಂಡು ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ ಕ್ಲಿಯರ್ ನಂತರದ ಒಂದು ವಾಕ್ಯ ಈ ರೀತಿಯಲ್ಲಿದೆ ಓದೋಣ ಮೊದಲಿಗೆ ಏನಿದೆ ಅಂತ ನಮ್ಮ ಬದುಕುವ ದಾರಿಯನ್ನು ನಾವೇ ನೋಡಿಕೊಳ್ಳಬೇಕು ನಮ್ಮ ಅವರ್ ಬದುಕುವ ದಾರಿ ವೇ ಆಫ್ ಲೈಫ್ ಅಥವಾ ವೇ ಆಫ್ ಲಿವಿಂಗ್ ಅಥವಾ ವೇ ಟು ಲೀಫ್ ಇಷ್ಟರಲ್ಲಿ ಯಾವ್ದನ್ನಾದ್ರೂ ಬಳಸಿ ಎಲ್ಲವೂ ಕರೆಕ್ಟ್ ಆಗಿರುತ್ತೆ ನಾವೇ ವಿ ಅಂತ ತಗೊಳ್ತಾ ಇದ್ದೀನಿ ನೋಡಿಕೊಳ್ಳಬೇಕು ಇದನ್ನು ನಾನು ಟೇಕ್ ಕೇರ್ ಅಂತನಾದ್ರೂ ತಗೊಳ್ಬಹುದಾಗಿದೆ ಅಥವಾ ಲುಕ್ ಆಫ್ಟರ್ ಎರಡರಲ್ಲಿ ನೀವು ಯಾವುದರ ಬಳಕೆಯನ್ನಾದ್ರೂ ಮಾಡಬಹುದು ಇಲ್ಲೇನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ನಾವು ಬೇರೆಯವರಿಗೆ ಕಾಯ್ದಿರ ನಮ್ಮ ಒಂದು ಜೀವನ ಏನಿದೆ ಅದನ್ನ ನಡ್ಸೋದಕ್ಕೆ ಏನೇನ್ ಅವಶ್ಯಕತೆಗಳಿದೆ ಅದನ್ನೆಲ್ಲ ನಾವೇ ನೋಡ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ ಹೀಗೆ ಈ ಒಂದು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ವಾಕ್ಯ ಏನಿದೆ ಇಟ್ಸ್ ಲೈಕ್ ಅ ಡೈರೆಕ್ಟ್ ಸೆಂಟೆನ್ಸ್ ನೀವು ಇದನ್ನ ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡಬಹುದು ಸೊ ಮತ್ತೊಮ್ಮೆ ನಾನ್ ನಿಮ್ಗೆ ಸಮಯವನ್ನ ಕೊಡ್ತಾ ಇದ್ದೀನಿ ದಯವಿಟ್ಟು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ ನಂತರ ವಿಡಿಯೋನ ಪ್ಲೇ ಮಾಡಿ ಐ ಹೋಪ್ ನೀವು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರ ಅಂತ ಭಾವಿಸ್ತಾ ಈಗ ಅನ್ನು ತೋರಿಸ್ತಾ ಇದೀನಿ ಗಮನ ಇಟ್ಟು ನೋಡ್ಕೊಳ್ಳಿ ವಿ ಹ್ಯಾವ್ ಟು ಟೇಕ್ ಕೇರ್ ಅಥವಾ ಲುಕ್ ಆಫ್ಟರ್ ಎರಡರಲ್ಲಿ ಯಾವ್ದನ್ನಾದ್ರೂ ತಗೊಳ್ಳಿ ಇಲ್ಲೇ ಬರುತ್ತೆ ಆ ಒಂದು ಪದವು ಕೂಡ ವಿ ಹ್ಯಾವ್ ಟು ಟೇಕ್ ಕೇರ್ ಆರ್ ಲುಕ್ ಆಫ್ಟರ್ ಆಫ್ ಅವರ್ ವೇ ಆಫ್ ಲೈಫ್ ಇಲ್ಲಿ ಗಮನಿಸಬೇಕು ಇದು ನಮ್ಮ ಸಬ್ಜೆಕ್ಟ್ ಆಗ್ತಾ ಹೋಗುತ್ತೆ ಟೇಕ್ ಕೇರ್ ಅಥವಾ ಲುಕ್ ಆಫ್ಟರ್ ಅನ್ನೋದೇನಿದೆ ವರ್ಬ್ ಆಗ್ತಾ ಹೋಗುತ್ತೆ ಯಾವುದರ ಬಗ್ಗೆ ಮಾತಾಡ್ತಾ ಇದೀವಿ ಜೀವನದ ಬಗ್ಗೆ ಇದೇನಾಗುತ್ತೆ ಆಬ್ಜೆಕ್ಟ್ ಆಗ್ತಾ ಹೋಗುತ್ತೆ ನಾನ್ ನಿಮ್ಗೆ ಹೇಳಿದೆ ಅಲ್ವಾ ದಿಸ್ ಇಸ್ ಅ ಡೈರೆಕ್ಟ್ ಸೆಂಟೆನ್ಸ್ ಸೊ ವೆನ್ ಇಟ್ ಕಮ್ಸ್ ಟು ಡೈರೆಕ್ಟ್ ಸೆಂಟೆನ್ಸ್ ಇಂಗ್ಲಿಷ್ ನಲ್ಲಿ ಏನಾಗುತ್ತೆ ಅಂದ್ರೆ ಸಬ್ಜೆಕ್ಟ್ ವರ್ಬ್ ಹಾಗೂ ಆಬ್ಜೆಕ್ಟ್ ಇವುಗಳಿಗೆ ಸಂಬಂಧಿಸಿದ ಹಾಗೇನೆ ವಾಕ್ಯ ರಚನೆ ಆಗ್ತಾ ಹೋಗುತ್ತೆ ಆ ಒಂದು ಬೇಸಿಸ್ ನ ಇಲ್ಲಿ ನಾನು ವಾಕ್ಯವನ್ನು ರಚಿಸಿದೀನಿ ಐ ಹೋಪ್ ನಿಮ್ಗೂ ಇದೇ ರೀತಿಯಲ್ಲೇ ಅಥವಾ ಇದೇ ಅರ್ಥವುಳ್ಳ ಒಂದು ವಾಕ್ಯ ಟ್ರಾನ್ಸ್ಲೇಟ್ ಮಾಡಿರ್ತೀರ ಅಥವಾ ಬಂದಿರುತ್ತೆ ಅಂತ ಭಾವಿಸ್ತಾ ಮುಂದಿನ ವಾಕ್ಯದೆಡೆಗೆ ಹೋಗ್ತಾ ಇದ್ದೀನಿ ಅಲ್ವಾ ಮುಂದಿನ ವಾಕ್ಯ ಈ ರೀತಿಯಲ್ಲಿದೆ ಓದೋಣ ಮೊದಲಿಗೆ ಏನಿದೆ ಅಂತ ಯಾರು ಸಹ ಯಾವಾಗಲೂ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಯಾರು ಅಂತ ಇದೆ ಇದನ್ನ ನಾನು ನೋಬಡಿ ಅಂತ ತಗೊಳ್ತಾ ಇದ್ದೀನಿ ಸಹ ಅಂತದ ಆಲ್ಸೋ ಯಾವಾಗಲೂ ಅಂತದ ಆಲ್ವೇಸ್ ಅಂತ ನಾವು ತಗೊಳ್ತಾ ಹೋಗ್ತೀವಿ ಸಹಾಯ ಮಾಡಲು ನಾವ್ ಈಗಷ್ಟೇ ಬರ್ದ್ವಿ ಮೊದಲನೇ ವಾಕ್ಯದಲ್ಲಿ ಟು ಹೆಲ್ಪ್ ಅಂತ ಸಾಧ್ಯವಿಲ್ಲ ಇದನ್ನ ನಾನು ತಗೊಳ್ತಾ ಇದ್ದೀನಿ ನಾಟ್ ಪಾಸಿಬಲ್ ಸಾಧ್ಯ ಅಂದ್ರೆ ಪಾಸಿಬಲ್ ವಿಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ ಅದನ್ನ ನಾಟ್ ಅನ್ನುವಂಥ ಒಂದು ನೆಗೆಟಿವ್ ಪದದೊಂದಿಗೆ ತಗೊಂಡಿದೀನಿ ಎಂಬುದನ್ನು ಅರ್ಥವನ್ನ ತಿಳಿಸ್ತಾ ಇದೆ ಇದರ ಬಳಕೆಯನ್ನ ನಾವು ಇಂಗ್ಲಿಷ್ ನಲ್ಲಿ ಎಲ್ಲೂ ಮಾಡೋದಿಲ್ಲ ನಾವು ವಿ ನೆನಪಿನಲ್ಲಿಟ್ಟುಕೊಳ್ಳಬೇಕು ಸೊ ದಿಸ್ ಇಸ್ ಅ ಕಂಡೀಷನ್ ವಿಚ್ ಯು ನೀಡ್ ಟು ಫಾಲೋ ಸೊ ಹಾಗಾಗಿ ಇದನ್ನ ನಾವು ತಗೊಳ್ತಾ ಇದೀವಿ ಮಸ್ಟ್ ಅನ್ನುವಂತ ಒಂದು ಪದದೊಂದಿಗೆ ಮಸ್ಟ್ ಅಂತ ಅಂದ್ರೆ ನೀವು ಫಾಲೋ ಮಾಡಲೇಬೇಕು ದೇರ್ ಇಸ್ ನೋ ಅದರ್ ಆಪ್ಷನ್ ಸೊ ಹಾಗಾಗಿ ಇಲ್ಲಿ ಈ ರೀತಿ ಕಂಡೀಷನ್ ಅಲ್ಲಿ ಹೇಳ್ತಾ ಇರೋ ಕಾರಣ ಮಸ್ಟ್ ನ ಬಳಕೆ ಮಾಡಿದೀನಿ ನಾನು ಮಸ್ಟ್ ನೆನಪಿನಲ್ಲಿಡುವುದು ಅಂತ ಅಂದ್ರೆ ರಿಮೆಂಬರ್ ಅಂತ ಹೇಳಬಹುದಾಗಿದೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ನಾವ್ ನೆನಪಿನಲ್ಲಿ ಇಟ್ಕೊಳ್ಬೇಕು ವಿ ಮಸ್ಟ್ ರಿಮೆಂಬರ್ ಏನನ್ನ ನಾವ್ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ಅಂದ್ರೆ ಯಾವಾಗ್ಲೂ ಅಷ್ಟೇ ಯಾರಾದ್ರೂ ಒಬ್ರು ನಮ್ಗೆ ಸಹಾಯ ಮಾಡೋದಕ್ಕೆ ನಿಂತಿರ್ತಾರೆ ಅನ್ನೋದು ತಪ್ಪಾಗುತ್ತೆ ಅನ್ನೋದನ್ನ ನಾವ್ ನೆನಪಿನಲ್ಲಿ ಇಟ್ಕೊಳ್ಬೇಕು ಹೀಗೆ ಈ ಒಂದು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಸೊ ಐಮ್ ಗಿವಿಂಗ್ ಯು ದ ಟೈಮ್ ಟು ಟ್ರೈ ದ ಸೆಂಟೆನ್ಸ್ ಕೈಂಡ್ಲಿ ಪಾಸ್ ದ ವಿಡಿಯೋ ಅಂಡ್ ಟ್ರಾನ್ಸ್ಲೇಟ್ ಲೇಟರ್ ಪ್ಲೇ ದ ವಿಡಿಯೋ ಐ ಹೋಪ್ ನೀವು ಟ್ರೈ ಮಾಡಿದಿರ ಅಂತ ಭಾವಿಸ್ತಾ ಈಗ ನಿಮ್ಗೆ ಇದರ ಎಕ್ಸ್ಪ್ಲನೇಷನ್ ಅನ್ನು ತೋರಿಸ್ತಾ ಇದ್ದೀನಿ ಗಮನ ಇಟ್ ನೋಡ್ಕೊಳ್ಳಿ ಎಸ್ ವಿ ಮಸ್ಟ್ ರಿಮೆಂಬರ್ ದಟ್ ನೋಬಡಿ ವಿಲ್ ಆಲ್ವೇಸ್ ಹೆಲ್ಪ್ ಅಸ್ ಆಲ್ಸೋ ಈ ರೀತಿಯಲ್ಲಿ ತಗೊಂಡಿದ್ದೀನಿ ಗಮನಿಸ್ಬೇಕು ವಿ ಸಬ್ಜೆಕ್ಟ್ ನಾವು ಯಾವ ಒಂದು ಕ್ರಿಯೆನ ಮಾಡ್ಬೇಕಂತೆ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ಕ್ರಿಯೆನ ಮಾಡ್ಬೇಕಂತೆ ನಾವು ಏನನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿದೆ ಬಡಿ ವೆಲ್ ಆಲ್ವೇಸ್ ಹೆಲ್ಪ್ ಅಸ್ ಇದೇನಾಗತ್ತೆ ಅಂತಂದ್ರೆ ಆಬ್ಜೆಕ್ಟ್ ಆಗ್ತಾ ಹೋಗುತ್ತೆ ಇಲ್ಲಿ ಪ್ರೆಸೆಂಟ್ ಇದೆ ಹಾಗೂ ಫ್ಯೂಚರ್ ಟೆನ್ಸ್ ಇದೆ ಎರಡೂ ಕೂಡ ಇದೆ ಯಾಕೆ ಈ ರೀತಿಯಲ್ಲಿ ತಗೊಂಡಿದೀವಿ ಮಸ್ನ ಬಳಕೆ ಆಗಿದೆ ಅಂದ್ರೆ ವಿವನ್ ಅಂತ ಹೇಳ್ತಾ ಹೋಗ್ತೀವಿ ಇದು ಪ್ರೆಸೆಂಟ್ ಟೆನ್ಸ್ ಅಂತ ನಾವು ಹೇಳ್ಬಹುದು ವರ್ತಮಾನ ಕಾಲದಲ್ಲಿ ಕೂತು ನಾವು ಯೋಚನೆ ಮಾಡ್ಬೇಕು ಫ್ಯೂಚರ್ ಅಲ್ಲಿ ನನ್ಗೆ ಯಾರು ಹೆಲ್ಪ್ ಮಾಡಲ್ಲ ಅಂತ ಹಾಗಾಗಿ ಇದೇನಾಗಿದೆ ಅಂತಂದ್ರೆ ವರ್ತಮಾನ ಕಾಲದ ಬಗ್ಗೆ ಈಗ ಕೂತು ಯೋಚನೆ ಮಾಡ್ತಾ ಇರೋದ್ರಿಂದ ಈ ಒಂದು ವಾಕ್ಯದಲ್ಲಿ ನಮಗೆ ಪ್ರೆಸೆಂಟ್ ಟೆನ್ಸ್ ನ ಬಳಕೆ ಕೂಡ ಆಗಿದೆ ಹಾಗೂ ಫ್ಯೂಚರ್ ಟೆನ್ಸ್ ನ ಬಳಕೆ ಕೂಡ ಆಗಿದೆ ಆದ್ರೆ ಈ ರೀತಿಯಾದಂತಹ ವಾಕ್ಯಗಳು ಬಂದಾಗ ನೀವು ಮೊದಲಿಗೆ ಯಾವ್ದನ್ನ ತಗೊಳ್ಬೇಕು ವಿಲ್ ರಿಮೆಂಬರ್ ದಟ್ ನೋಬಡಿ ಮಸ್ಟ್ ಆಲ್ವೇಸ್ ಹೆಲ್ಪ್ ಅಸ್ ಆಲ್ಸೋ ಈ ರೀತಿಯಲ್ಲಿ ತಗೊಂಡ್ರೆ ತಪ್ಪಾಗುತ್ತೆ ಮೊದಲಿಗೆ ವರ್ತಮಾನ ವರ್ತಮಾನದಲ್ಲಿ ಕುಳಿತು ನಾವು ಫ್ಯೂಚರ್ ನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಸೊ ಮೊದಲಿಗೆ ಪ್ರೆಸೆಂಟ್ ಟೆನ್ಸ್ ನಂತರದಲ್ಲಿ ಫ್ಯೂಚರ್ ಟೆನ್ಸ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಈ ರೀತಿಯಾದಂತಹ ವಾಕ್ಯಗಳು ಈ ರೀತಿಯಾದಂತಹ ವಾಕ್ಯಗಳು ಅಥವಾ ಪ್ಯಾರಾಗ್ರಾಫ್ ಅನ್ನ ನೀವು ನಿಮ್ಮ ಪರೀಕ್ಷೆಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಕ್ಲಿಯರ್ ಓಕೆ ಸೊ ಇದಾಗಿತ್ತು ಇವತ್ತಿನ ಲಿಟಲ್ ಬಿಟ್ ಡಿಫ್ರೆಂಟ್ ಟೈಪ್ ಆಗಿರುವಂತಹ ಒಂದು ಪ್ಯಾರಾಗ್ರಾಫ್ ನ ಎಕ್ಸ್ಪ್ಲನೇಷನ್ ಐ ಹೋಪ್ ಈ ರೀತಿಯಾದಂತಹ ಒಂದು ಡಿಫ್ರೆಂಟ್ ಆಗಿರುವಂತಹ ಪ್ಯಾರಾಗ್ರಾಫ್ ನ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗ್ತಿದೆ ಇಷ್ಟ ಆಗ್ತಿದೆ ಹಾಗೂ ನೀವು ಕೂಡ ನನ್ನೊಂದಿಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇದೀರ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ವಿಡಿಯೋ ಇಷ್ಟದಲ್ಲಿ ಲೈಕ್ಸ್ ನ ಪ್ರೊವೈಡ್ ಮಾಡಿ ಗೆ ಅಂತ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೂ ವೆರಿ ಶಾರ್ಟ್ಲಿ ಇನ್ನೇನು ಎಕ್ಸಾಮ್ಸ್ ಬರ್ತಾ ಇದೆ ನವೆಂಬರ್ ಹಾಗೂ ಡಿಸೆಂಬರ್ ಅಲ್ಲಿ ಎಕ್ಸಾಮ್ಸ್ ಇದೆ ಆ ಎರಡು ಎಕ್ಸಾಮ್ ಗಳಿಗೆ ನಿಮ್ಗೆ ಉಪಯೋಗ ಆಗೋ ರೀತಿಯಲ್ಲಿ ಹೊಸದಾಗಿ ವಿಡಿಯೋಗಳನ್ನ ತಗೊಂಡ್ ಬರ್ತಾ ಇದೀವಿ ಸೊ ಇಟ್ ವಿಲ್ ಬಿ ಅ ಸರ್ಪ್ರೈಸ್ ಟು ಯು ಪೀಪಲ್ ಅದೇನು ಅಂತ ನಾನ್ ನಿಮ್ಗೆ ಇಷ್ಟರಲ್ಲೇ ತಿಳಿಸ್ತೀನಿ ಎಲ್ಲವನ್ನ ತಿಳ್ಕೊಳ್ಬೇಕಾದ್ರೆ ನೀವು ನಮ್ಮ ಜೊತೆ ಕನೆಕ್ಟ್ ಆಗಿ ಇರ್ಬೇಕಾಗುತ್ತೆ ಹೇಗೆ ಕನೆಕ್ಟ್ ಆಗಿ ಇರ್ತೀರಾ ಅಂತ ಅಂದ್ರೆ ಒಂದು ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗೋ ಮುಖಾಂತರ ಹಾಗೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಓಕೆ ಥ್ಯಾಂಕ್ ಯು ಗಾಯ್ಸ್ ಹ್ಯಾಪಿ ಲರ್ನಿಂಗ್